ತುಂಬಾ ಎಕ್ಸ್ಪೆಕ್ಟ್ ಅನಿಸ್ತು, ಮೋಸ ಆಯ್ತು ಅನ್ಸುತ್ತೆ. ಮಾರ್ಟಿ ನೋಡ್ತಾ ಇದೀರಾ, ನೆಕ್ಸ್ಟ್ ರೈನೋ ನೋಡ್ತೀರಾ? ರೈನೋ ನೋಡ್ತೀರಾ? 3 ವರ್ಷ ತಗೊಂಡಿದ್ದಾರೆ, ಆದ್ರೂ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದಿತ್ತು ಅನ್ಸುತ್ತೆ. ನಂಬರ್ 1 ಸ್ಟೋರಿ ಅಷ್ಟೇನು ಚೆನ್ನಾಗಿಲ್ಲ ಸರ್, ಆಕ್ಷನ್ ಚೆನ್ನಾಗಿದೆ. ಧ್ರುವ ಸರ್ಜಾ ಸರ್ ಆಕ್ಟಿಂಗ್ ಚೆನ್ನಾಗಿದೆ. ಆದ್ರೆ ಒಂದು ತಮಿಳ್ ಮೂವಿ ಜೊತೆ ಕಾಂಪಿಟೇಷನ್ ಕೊಡ್ಬೋದು, ಇದು ಆರಾಮಾಗಿ ಕೊಡ್ಬೋದು. ಕನ್ನಡ ಫಿಲಮ್ ಇತರ ಸೆಂಟರ್ಗಳಲ್ಲಿ ಹೌಸ್ಫುಲ್ ಆಗ್ಲೇಬೇಕು. ಬೇಜಾರು ಏನಂದ್ರೆ ಹೌಸ್ಫುಲ್ ಆಗ್ತಾ ಇಲ್ಲ, ಅದೇ ಬೇಜಾರು ಅಷ್ಟೇ, ಇನ್ನೇನಿಲ್ಲ. ಕನ್ನಡ ಸಿನಿಮಾ ಗೆಲ್ಬೇಕಷ್ಟೇ, ನಾನು ಪಕ್ಕ ದರ್ಶನ್ ಅಭಿಮಾನಿ, ಪಕ್ಕ ಈ ಫಿಲಮ್ ಗೆಲ್ಬೇಕು, ಆಮೇಲೆ ಕನ್ನಡ ಸಿನಿಮಾ ಫಸ್ಟ್ ಗೆಲ್ಬೇಕಷ್ಟೇ. ಹೆಂಗಿತ್ತು ಮೂವಿ ನೋಡ್ಬೋದಾ? ಚೆನ್ನಾಗಿದೆ. ಸೂಪರ್ ಆಗಿದೆ ಫೈಟ್, ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿದೆ, ಸೂಪರ್ ಆಗಿದೆ, ಮಸ್ತ್ ಆಗಿದೆ ಫಿಲಮ್, ತುಂಬಾ ಚೆನ್ನಾಗಿದೆ. ಅವ್ರ ಆಕ್ಷನ್ ಪ್ರಿನ್ಸ್ ಅಲ್ವಾ, ಅದಕ್ಕೆ ತುಂಬಾ ಚೆನ್ನಾಗಿದೆ. ಸಖತ್ತಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಆಕ್ಷನ್ನು ಕಿರಣ್ ಬಸೂರ್ ಅವ್ರದ್ದು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಸರ್, ಸಖತ್ತಾಗಿ ಮಾಡಿದ್ದಾರೆ. ಹೌದು, ಒಂದೊಂದು ಫ್ರೇಮನ್ನು ತುಂಬ ಚೆನ್ನಾಗಿದೆ. ಇಂಟ್ರೋಲ್ ಆದ್ಮೇಲೆ ಚೇಸು ಸಖತ್ತಾಗಿದೆ ಸರ್, ಮೂವಿ ತುಂಬ ಚೆನ್ನಾಗಿದೆ, ನೋಡ್ಬೋದು, ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಇನ್ನು ಏನೋ ಬೇಕು, ಆಕ್ಷನ್ ಚೆನ್ನಾಗಿದೆ, ಆಕ್ಷನ್ ಸೂಪರ್, ಫೈಟಿಂಗ್ ಎಲ್ಲ ಚೆನ್ನಾಗಿದೆ, ಫೈಟಿಂಗ್ ಸೀನ್ ಎಲ್ಲ ಫೈಟಿಂಗ್ ಸುಮ್ಮನೆ ಸೂಪರ್ ಆಗಿದೆ.